ನಮಸ್ಕಾರ ವೀಕ್ಷಕರೆ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಹೆಡ್ಲೈನ್ಸ್. ಕೆಡಿ ನಾಗನೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಪಾರ್ವತಿ ಗಸ್ತಿ ಹಾಗೂ ಉಪಾಧ್ಯಕ್ಷರಾಗಿ ರೋಹಿಣಿ ಚೌಗ್ಲಾ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವು ಸಾಮಾನ್ಯ ವರ್ಗಕ್ಕೆ ಮೀಸಲಿತ್ತು. ಎರಡೂ ಸ್ಥಾನಕ್ಕೆ ತಲಾ ಎರಡೆರಡು ನಾಮಪತ್ರ ಸಲ್ಲಿಕೆಯಾದ್ದರಿಂದ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನದ ಪಾರ್ವತಿ ಗಸ್ತಿ 10 ಮತಗಳಿಂದ ಜಯ ಸಾಧಿಸಿದರು. ಪ್ರತಿಸ್ಪರ್ಧಿ ಅಶೋಕ್ ಕಾಂಬ್ಳೆ 9 ಮತಗಳಿಂದ ಸೋಲನ್ನು ಒಪ್ಪಿಕೊಂಡರು. ಉಪಾಧ್ಯಕ್ಷ ಸ್ಥಾನಕ್ಕೆ ರೋಹಿಣಿ ಚೌಗ್ಲಾ ಹಾಗೂ ಮಂಜುನಾಥ್ ದೊಡ್ಮನಿ ಅವರಿಗೆ 9 ಮತಗಳು ಬಿದ್ದ ಕಾರಣ ಚೀಟಿ ಎತ್ತುವ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಅದರಲ್ಲಿ ರೋಹಿಣಿ ಚೌಗ್ಲಾ ಗೆದ್ದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಎಸ್ಎಂ ಮಡಿವಾಳಿ ತಿಳಿಸಿದರು. ಗೆದ್ದ ಅಭ್ಯರ್ಥಿಗಳ ಬೆಂಬಲಿಗರು ಪಟಾಕಿ ಸಿಡಿಸುವುದು ಹಾಗೂ ಗುಲಾಲು ಹಚ್ಚುವ ಮೂಲಕ ಖುಷಿಯನ್ನು ಹಂಚಿಕೊಂಡರು. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪಾರ್ವತಿ ಗಸ್ತಿಯವರು, ಶಾಸಕ ಸತೀಶ್ ಜಾರಕಿಹೊಳಿ ಅವರು ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬೆಂಬಲಿಸಿ ಜನರು ನಮ್ಮನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಉತ್ತಮ ಕಾರ್ಯಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಹೇಳಿದರು. ಈ ಸಮಯದಲ್ಲಿ ಆರ್ಕೆ ದೇಸಾಯಿ, ಅರ್ಜುನ್ ಗಸ್ತಿ, ಬಸವರಾಜ್ ದೇಸಾಯಿ, ಈರಣ್ಣ ಗಸ್ತಿ, ವಿಲಾಸ್ ಪಾಟೀಲ್ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಾವು ನೇತೃತ್ವದಲ್ಲಿ ಜೋರ್ಲಿ ಇದು ಅಂಗೋತ್ರಿ ಗ್ರಾಮ ಪಂಚಾಯತಿಗೆ ಪಾರ್ವತಿ ಗಸ್ತಿಯವರು ಚುನಾವಣೆಯಲ್ಲಿ ಬೇರೆ ನಡೆಸಿದ್ದಾರೆ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀಮತಿ ರೋಹಿಣಿ ಚೌಗ್ಲಾ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಸತೀಶಣ್ಣ ಜಾರಕಿಹೊಳಿ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡಿ ಎಲ್ಲವನ್ನು ಅರ್ಜುನ್ ಗಸ್ತಿಯವರು ಕೂಡ ನಮಗೆ ಅರ್ಕೆ ದೇಸಾಯರು ಹಾಗೂ ಬಸವರಾಜ್ ದೇಸಾಯರು ಕೂಡ ನಮಗೆಲ್ಲರಿಗೂ ಇದು ಮಾಡಿದ್ದಾರೆ. ಆದ ಕಾರಣ ಅವ್ರಿಗೆ ಕೂಡ ಧನ್ಯವಾದ ಹೇಳುತ್ತಾ 18 ಮಂದಿ ಜಾರಕಿಹೊಳಿ ನೇತೃತ್ವದಲ್ಲಿ ನಾವು ಅಭಿವೃದ್ಧಿ ಆಯ್ಕೆಯಾಗಿದ್ದೇವೆ.